ನಮಸ್ಕಾರ, ನಾನು ರವಿಕುಮಾರ್. ಏಕೋ ಕನ್ನಡ ಕುಟುಂಬಕ್ಕೆ ನಿಮಗೆ ಸ್ವಾಗತ ಕೋರುತ್ತೇನೆ. ನಮ್ಮಲ್ಲಿ ಬಹಳ ಜನರಲ್ಲಿ ಒಂದು ಪ್ರಶ್ನೆ ಇರುತ್ತೆ, ಸ್ನೇಹಿತರು ಸಂಬಂಧಿಕರು ಇವರೆಲ್ಲ ಇದ್ದಾಗ ಮಾತ್ರ ಬರ್ತಾರೆ, ಇಲ್ಲದೆ ಇದ್ದಾಗ ಯಾರು ಬರಲ್ಲ. ಹಂಗಂತಂದ್ರೆ ನಮ್ಮ ಸುತ್ತಲಿನ ಜನರು ಇದ್ದಾಗ ಮಾತ್ರ ಇರ್ತಾರೆ, ಯಾವಾಗ ಏನು ಇರಲ್ವೋ ಎಲ್ಲ ಬಿಟ್ಟು ಹೋಗ್ತಾರೆ. ಯಾವಾಗ ಜನರ ಅವಶ್ಯಕತೆ ಇರುತ್ತೋ ಆ ಕ್ಷಣಕ್ಕೆ ಅವ್ರು ಬಿಟ್ಟು ಹೋಗ್ತಾರೆ. ಯಾಕೆ ಹೀಗೆ? ಈ ಪ್ರಶ್ನೆ ಬಹಳ ಜನರಲ್ಲಿ ನಿರಂತರವಾಗಿ ಕಾಡ್ತಿರುತ್ತೆ. ಇದಕ್ಕೋಸ್ಕರ ಈ ಕತೆ ಹಾಗೂ ವಿವರಣೆಯಲ್ಲಿ ಹೇಳಲಾಗಿದೆ, ಕೇಳಿ. ಆ ಯುವಕ ಪ್ರತಿದಿನ ಆಶ್ರಮಕ್ಕೆ ಬಂದು ಗುರುಗಳ ಬೋಧನೆಗಳನ್ನು ಕೇಳುತ್ತಿದ್ದ. ಎಷ್ಟೇ ಮಾತು ಬೋಧನೆಗಳನ್ನು ಕೇಳಿದರೂ ಆ ಯುವಕನಲ್ಲಿ ಪ್ರಶ್ನೆಗಳು ಹಾಗೆ ಉಳಿಯುತ್ತಿತ್ತು. ಏನೋ ಯೋಚಿಸುತ್ತಾ ಹಿಂತಿರುಗುತ್ತಿದ್ದ. ಇದನ್ನೆಲ್ಲ ಗಮನಿಸುತ್ತಿದ್ದ ಗುರುಗಳು ಒಮ್ಮೆ ಆ ಯುವಕನನ್ನು ಕರೆದು ಕೇಳ್ತಾರೆ. ಬಾಲಕ, ಕೆಲ ದಿನಗಳಿಂದ ನಾವು ನಿಮ್ಮನ್ನು ಗಮನಿಸುತ್ತಿದ್ದೀವಿ. ನಿಮ್ಮ ಮುಖದಲ್ಲಿ ಒಂದು ಪ್ರಶ್ನೆ ಕಾಣುತ್ತಿದೆ. ನೀವು ನಮ್ಮ ಬಳಿ ಆ ಪ್ರಶ್ನೆ ಕೇಳಲು ಪ್ರಯತ್ನಿಸುತ್ತಿದ್ದೀರಿ, ಏನದು ನಿಮ್ಮ ಯೋಚನೆ ಏನು? ಗುರುಗಳೇ, ನಾನು ಇಲ್ಲೇ ಪಕ್ಕದ ಗ್ರಾಮಕ್ಕೆ ಸೇರಿದವನು. ನನ್ನ ಅಪ್ಪ ಶ್ರೀಮಂತ. ನಾನು ಕೂಡ ಚಿಕ್ಕ ವಯಸ್ಸಿನಲ್ಲೇ ಒಳ್ಳೆ ವ್ಯಾಪಾರ ಮಾಡಿ ಬಹಳಷ್ಟು ಹಣ ಗಳಿಸಿದೆ. ನಮ್ಮ ಕುಟುಂಬ ಚೆನ್ನಾಗಿದ್ದ ಸಮಯದಲ್ಲಿ ಎಲ್ಲರೂ ನಮ್ಮ ಜೊತೆಗಿದ್ದರು. ಈಗ ಪರಿಸ್ಥಿತಿ ಬದಲಾಗಿದೆ. ತಂದೆ ಕಾಲವಾಗಿದ್ದಾರೆ. ಅವರ ನಂತರ ಬಹಳ ನಷ್ಟದ ಕಾರಣ ಎಲ್ಲವನ್ನೂ ಕಳೆದುಕೊಂಡೆ. ಈಗ ನಮ್ಮ ಸುತ್ತ ಯಾರೂ ಇಲ್ಲ. ಇನ್ನು ಸಂಬಂಧಿಕರು ಎಲ್ಲಿ ಮಾತನಾಡಿದರೆ ಸಹಾಯ ಕೇಳ್ತೀನೋ ಅನ್ಕೊಂಡು ಯಾರೂ ಹತ್ತಿರ ಬರುತ್ತಿಲ್ಲ. ಗುರುಗಳೇ, ಈ ದುಃಖ ಸಹಿಸಬಲ್ಲೆ, ಆದರೆ ಈ ಜನರು ಯಾಕೆ ಹೀಗಿದ್ದಾರೆ? ನಾನು ಏನು ಮಾಡಲಿ ಗುರುಗಳೇ? ಆ ಗುರುಗಳು ಹೇಳ್ತಾರೆ, ಪ್ರಿಯರೇ ಚಿಂತಿಸಬೇಡಿ, ಜೀವನದಲ್ಲಿ ಕಷ್ಟ ನಷ್ಟಗಳು ಸಹಜ. ಈ ಪರಿಸ್ಥಿತಿಗಳು ಎದುರಾಗುವುದೇ ನಮ್ಮ ಕಣ್ಣು ತೆರೆಸಲು. ಇಲ್ಲಿ ಈ ಸಂದರ್ಭಗಳಲ್ಲಿ ನಮ್ಮವರಲ್ಲಿ ಬೇರೆಯವರಾರು, ಬೇರೆಯವರಲ್ಲಿ ನಮ್ಮವರಾರು ಎಂಬ ಸೂಕ್ಷ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತದೆ. ಎಚ್ಚರಿಕೆಯಿಂದ ಯೋಚಿಸಿ, ಧೈರ್ಯ ಕಳೆದುಕೊಳ್ಳಬೇಡಿ. ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ಕಾಡಿನ ಮಧ್ಯೆ ಒಂದು ಮರ ಇತ್ತು. ದಟ್ಟವಾದ ಹಸಿರು ಎಲೆಗಳು, ಅಂದವಾದ ಚಿಗುರು, ಬಣ್ಣದ ಹೂವು ಲವಲವಿಕೆಯಿಂದ ಆ ಜಾಗಕ್ಕೆ ಒಂದು ಭೂಷಣ ಕೊಟ್ಟಿತು. ದಾರಿಯಲ್ಲಿ ಹೋಗಿ ಬರುವವರಿಗೆ ಆ ಮರ ನೆರಳು ಕೊಡ್ತಿತ್ತು. ನಿರಾಶೆಯಲ್ಲಿದ್ದ ವ್ಯಕ್ತಿಗಳಿಗೆ ಹೊಸ ಚೈತನ್ಯ ಕೊಡ್ತಿತ್ತು. ಮರದಲ್ಲಿ ಗೂಡು ಕಟ್ಟಿ ಎಷ್ಟೋ ಪಕ್ಷಿಗಳು ವಾಸ ಮಾಡ್ತಿದ್ದವು. ಆದರೆ ಎಂದೂ ಒಣಗದ ಆ ಮರ ಒಮ್ಮೆ ಒಣಗಿ ಹೋಗಿತ್ತು. ಎಲೆಗಳೆಲ್ಲ ಉದುರಿ ಹೋಗಿದ್ದವು. ಅದರ ಮೇಲೆ ವಾಸವಿದ್ದ ಪಕ್ಷಿಗಳು ಹಾರಿ ಹೋಗಿದ್ದವು. ದಾರಿಯಲ್ಲಿ ಹೋಗಿ ಬರುವವರಿಗೆ ಆ ಮರದ ಮೇಲೆ ಕರುಣೆ ಮೂಡುತ್ತಿತ್ತು. ಅದರಲ್ಲಿ ಕೆಲವರಂತೂ ಈ ಮರ ಹೇಗಿದ್ದರೂ ಸತ್ತು ಹೋಗಿದೆ, ಕಟ್ಟಿಗೆಗಾಗಿ ಕಡಿದುಕೊಂಡು ಹೋಗಬೇಕು ಎಂದು ನಿರ್ಧರಿಸಿದರು. ಇದನ್ನೆಲ್ಲ ನೋಡ್ತಿದ್ದ ಆ ಮರ ಸುಮ್ಮನೆ ಶಾಂತವಾಗಿತ್ತು. ನಿರುತ್ಸಾಹ ಅದರ ಹತ್ತಿರ ಸುಳಿಯಲಿಲ್ಲ. ಒಳ್ಳೆಯ ಕಾಲ ಬರುತ್ತೆ ಎಂಬ ನಂಬಿಕೆ ಇತ್ತು. ಆ ಭರವಸೆಯಲ್ಲಿ ದಿನಗಳನ್ನು ಕಳೆಯುತ್ತಿತ್ತು. ಮಳೆಗಾಲ ಪ್ರಾರಂಭವಾಯಿತು. ವರುಣ ಮೊದಲೆರಡು ಮಳೆ ಸುರಿಸುತ್ತಿದ್ದಂತೆ ಮತ್ತೆ ಮರದ ಚಿಗುರು ಪ್ರಾರಂಭಿಸಿತು. ಮತ್ತೆ ಆ ಮರ ಕಳೆ ತುಂಬಿಕೊಂಡಿತು. ತನ್ನ ನವ ಜೀವನ ಉತ್ಸಾಹದಿಂದ ಪ್ರಾರಂಭಿಸಿತು. ಪ್ರಿಯರೇ, ಇಷ್ಟೇ ಮನುಷ್ಯನ ಜೀವನವೂ ಇಷ್ಟೇ. ಜೀವನದಲ್ಲಿ ಏರಿಳಿತ ಬರುವುದು ಸಹಜ. ಎಷ್ಟೋ ಅಹಿತಕರ ಘಟನೆಗಳು ನಡೆಯುತ್ತವೆ. ಅವುಗಳನ್ನು ಸಹಿಸಿ ಸಹನೆಯಿಂದ ಕಾಯಬೇಕು. ವಸಂತ ಕಾಲ ಮರಳಿ ಬರುತ್ತದೆ. ಯಾರನ್ನೂ ದೂಷಿಸಬೇಡಿ. ಇವೆಲ್ಲವೂ ಸೃಷ್ಟಿಯ ನಿಯಮ. ಈ ಮಾತುಗಳನ್ನು ಕೇಳಿ ಆ ಯುವಕನಲ್ಲಿ ನವ ಚೈತನ್ಯ ಮೂಡಿತು. ಬದುಕಿನ ಅರಿವಾಯಿತು. ಕಳೆದುಕೊಂಡಿದ್ದನ್ನು ಮರಳಿ ಪಡೆಯಲು ಉತ್ಸಾಹ ಮೂಡಿತು. ಪ್ರಶ್ನಾರಹಿತನಾಗಿ ಅಲ್ಲಿಂದ ಹೊರಟ. ಪ್ರೀತಿಯ ಬಂಧುಗಳೇ, ಈ ಮಹರ್ಷಿ ನೀಡಿದ ಉದಾಹರಣೆ ನಮಗೆಲ್ಲ ಮಾದರಿಯಾಗಬೇಕು. ಕಷ್ಟ ನಷ್ಟಗಳು ಸಹಜ. ಚಿಗುರಿದ ಎಲೆ ಹಣ್ಣೆಲೆ ಆಗಲೇಬೇಕು, ಹಣ್ಣೆಲೆ ಉದುರಲೇಬೇಕು, ಹಾಗೆ ಮತ್ತೆ ಹೊಸ ಎಲೆ ಚಿಗುರಲೇಬೇಕು. ಇನ್ನು ಇದ್ದಾಗ ಮಾತ್ರ ಜನ ಸುತ್ತ ಬರುತ್ತಾರೆ ಎಂದು ದೂಷಿಸಬೇಡಿ. ಅದು ಸೃಷ್ಟಿಯ ನಿಯಮ. ನೀರಿದ್ದ ಕಡೆ ಜೀವ, ಸಿಹಿ ಇದ್ದ ಕಡೆ ಇರುವೆ ಸಹಜ. ಆ ಮರ ಪೂರ್ತಿಯಾಗಿ ಎಲೆಗಳಿಂದ, ಹೂವಿನಿಂದ, ಹಣ್ಣಿನಿಂದ ತುಂಬಿದ್ದರೆ ಮಾತ್ರ ಪಕ್ಷಿಗಳು ಅದರ ಹತ್ತಿರ ಬರುವುದು. ಇಲ್ಲದಿದ್ದಲ್ಲಿ ಇಲ್ಲ. ಇಲ್ಲಿ ಪಕ್ಷಿಗಳ ತಪ್ಪೆ ಅಥವಾ ಮರ ಒಣಗಿ ಹೋಗಿದ್ದು ತಪ್ಪೆ?
ಇಲ್ಲ, ಉತ್ತರ ಸಿಗುವುದಿಲ್ಲ. ಸೃಷ್ಟಿಯಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕಬೇಡಿ. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ತಿಳಿದುಕೊಳ್ಳಿ. ಉಳಿದವುಗಳನ್ನು ಚಮತ್ಕಾರದ ಹಾಗೆ ನೋಡಿ, ಪ್ರಕೃತಿ ನೋಡಿ ಅಚ್ಚರಿ ಪಡುತ್ತಾ ಇದ್ದು ಬಿಡಿ. ಭಾರತ ಕಂಡ ಎಲ್ಲ ನಮ್ಮ ಋಷಿ ಮುನಿಗಳಿಗೆ ವಂದಿಸುತ್ತೇನೆ. ಈ ಕತೆ ಹಾಗೂ ವಿವರಣೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ನಲ್ಲಿ ಬರೆಯಿರಿ. ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ, ಜ್ಞಾನ ಪಸರಿಸಿ. ನನ್ನ ಮಾತು ಕನ್ನಡ ಮಾಧ್ಯಮ ಶಿಕ್ಷಣ ನಮ್ಮ ಋಷಿ ಮುನಿಗಳ ವೀರ ಪುರುಷರ ಪರಿಚಯ ನೀಡುತ್ತೆ, ಬದುಕನ್ನು ವೈವಿಧ್ಯಮಯವಾಗಿ ನೋಡುವ ದೃಷ್ಟಿ ಬೆಳೆಸುತ್ತೆ. ಏಕೋ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗಿ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ ಏಕೋ ಕನ್ನಡ ಕುಟುಂಬ ಸೇರಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ.